ದೇಶವ್ಯಾಪಿ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು ಕಿರುಗಾವಲಿನ ಸಂತೆಯಲ್ಲಿ ಪ್ರಚಾರ ಸಭೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆಯನ್ನು ತಂದಿದೆ. ಮೊದಲು ರೈತನ ಜಮೀನನ್ನು ಕೇವಲ ಒಬ್ಬ ರೈತ ಮಾತ್ರ ಖರೀದಿಸಲು ಸಾಧ್ಯವಿತ್ತು. ಈಗ ಎಸ್ಡಿಪಿಐ ಪಕ್ಷದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಮಳವಳ್ಳಿ ತಾಲೂಕು ಕಿರುಗಾವಲು ಮತ್ತು ಮಾದಾಪುರ ಹಳ್ಳಿಗಳಲ್ಲಿ ಕಿಸಾನ್ ಚಲೋ ಅಭಿಯಾನ ಅಂಗವಾಗಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ತಾಹೇರ್, ಕೇಂದ್ರ ಸರ್ಕಾರ ರೈತರ ಹೆಸರಿನಲ್ಲಿ ರೈತರಿಗೆ ಮೋಸ ಮಾಡ್ತಾ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿದೆ, ಇದು ಪ್ರಜಾಪ್ರಭುತ್ವ ವಿರೋಧಿಯಾದುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಯ್ದೆ ಯಾವ ರೀತಿ ಇದೆ ಅಂದ್ರೆ, ರೈತ ತಾನು ಬೆಳೆದ ಬೆಳೆಯನ್ನ ತನಗಿಷ್ಟ ಬಂದ ಜಾಗದಲ್ಲಿ ತನಗಿಷ್ಟ ಬಂದ ಬೆಲೆಯಲ್ಲಿ ಮಾರಬಹುದು, ಅಥವಾ ಅವನಿಗೆ ಬೆಲೆ ಸಿಗದಿದ್ದ ಸಮಯದಲ್ಲಿ ಆ ಬೆಳೆಗಳನ್ನ ಅವನು ಸ್ಟಾಕ್ ಮಾಡಿ ಅಂದ್ರೆ ಅದನ್ನ ಒಂದು ಕಡೆ ಸ್ಟಾಕ್ ಮಾಡಿ ಬೆಲೆ ಬಂದಾಗ ಮಾರಬಹುದು ಅಂತ ಈ ಕಾಯ್ದೆ ಹೇಳುತ್ತೆ. ಪ್ರಚಾರ ಸಭೆಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಮುಬಾರಕ್, ಜಿಲ್ಲಾ ಸಮಿತಿ ಸದಸ್ಯರಾದ ಫಾರೂಕ್ ಜಾವೇದ್ ಮತ್ತಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.